ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ಏನು ವಿಜಯರಾಘವ ನಟ ವಿಜಯರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಏನು ಬ್ಯಾಂಕಾಕ್ ಅಲ್ಲಿ ತೀರ್ಕೊಂಡಿದ್ರು, ಅವರ ಒಂದು ಹೆಲ್ತ್ ಕಂಡೀಷನ್ಸ್ ಬಗ್ಗೆ ಹಲವಾರು ಮಾತುಗಳು ಕೇಳಿ ಬರ್ತವೆ. ಮತ್ತೆ ಅವರು ತೂಕ ಇಳಿಕೆ ಮತ್ತೆ ಹಲವಾರು ಸಮಸ್ಯೆಗಳು ಅಂದ್ರೆ ದೈಹಿಕ ಸಮಸ್ಯೆಗಳು ಅಂದ್ರೆ ತೂಕ ಇಳಿಸ್ಕೋಬೇಕು, ಡಯಟ್, ಜಿಮ್ ಈ ತರ ಎಲ್ಲಾ ಸಮಸ್ಯೆಗಳನ್ನ ನಾವು ಕೇಳ್ಪಟ್ಟು ಈ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ MRR ಹಾಸ್ಪಿಟಲ್ ಮುಖ್ಯಸ್ಥರಂತ ಡಾಕ್ಟರ್ ಚೇತನ್ ಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕಲಿದ್ದಾರೆ. ಸರ್, ನೀವು ಈ ಒಂದು ಸಾವಿನ ಕುರಿತಂತೆ ಮತ್ತೆ ಇದ್ರ ಕುರಿತಂತೆ ಈಗಾಗಲೇ ನೀವು ತಿಳಿಬಂದಿರುತ್ತೆ, ನಿಮ್ಮ ಒಂದು ಪ್ರತಿಕ್ರಿಯೆ ಸರ್? ಸರ್, ಮೊದಲನೇದಾಗಿ ಈ ತರ ವಿಷಯ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಇವತ್ತಿನ ದಿನ ಈ ಸಣ್ಣ ವಯಸ್ಸಿಗೆ ಈ ತರ ಆಗ್ತಾ ಇದೆ ಅಂದಾಗ ಬೇಜಾರಾಗುತ್ತೆ. ಬಟ್ ರಿಯಲ್ ಟ್ರೂತ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಏನ್ ನಡೆದಿದೆ ಅನ್ನೋದು. ಯಾಕಂದ್ರೆ ನಮ್ಮಲ್ಲಿ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಬಂದಾಗ ಜನಗಳು ಬರ್ತಾ ಇರ್ತಾರೆ, ಬಟ್ ಸ್ಲೋ ಗ್ರೇಡ್ ಅಲ್ಲಿ ಹೋದಾಗ ಏನು ಆಗಲ್ಲ ಜನರಲ್ ಆಗಿ. ಬಟ್ ಯಾವ್ಯಾವ ತರ ಏನು ಯಾತರ ಏನಾದ್ರು ಇವಾಗ ಏನಾಗಿದೆ, ಕೆಲವು ಟ್ಯಾಬ್ಲೆಟ್ಸ್ ಹಸುವನ್ನ ನೀಗ್ಸಕ್ಕೆ ಟ್ಯಾಬ್ಲೆಟ್ಸ್ ಗಳು ಬರ್ತಾ ಇದೆ, ಅದ್ ಆ ತರ ಮಾಡಿದಾರ ಅಥವಾ ಈ ಕೆಲವು ಪ್ರೋಟೀನ್ ಪೌಡರ್ಸ್ ಕೆಲವು ಏನೇನೋ ಬೇರೆ ಬ್ರ್ಯಾಂಡ್ ಗಳಿಂದ ಬಂತಾ ಇರೋದು ಅದರಿಂದ ಆಗಿದ್ಯಾ ಏನು ಅಂತ ವಿಷಯ ಕರೆಕ್ಟ್ ಆಗಿ ಯಾರಿಗೂ ಮಾಹಿತಿ ಇಲ್ಲ ಸರ್, ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಟೋಟಲಿ. ಬಟ್ ಜನರಲ್ ಆಗಿ ವೆಯ್ಟ್ ಲಾಸ್ ಒಂದೇ ಕ್ಷಣದಲ್ಲಿ ಆಗಿದಾರ 16 kg ಅನ್ನೋದು ಯಾರಿಗೂ ಗೊತ್ತಿಲ್ಲ. ತುಂಬಾ ದಿನಗಳಿಂದ ಇವಾಗ ವರ್ಷಗಳಿಂದ 16 kg ಆಗಿದ್ರೆ ತಪ್ಪೇನಿಲ್ಲ ಅದರಲ್ಲೇನು. ಬಟ್ ಒಂದೇ ಇವಾಗ ಒಂದೇ ತಿಂಗಳಲ್ಲಿ ಆಗಿದ್ದಾರೆ, ಎರಡೇ ತಿಂಗಳಲ್ಲಿ ಆಗಿದ್ದಾರೆ ಅಂದಾಗ ಮಾತ್ರ ಇದು ತೊಂದರೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಏನು ಪದಾರ್ಥಗಳು ಇವಾಗ ಪ್ರೋಟೀನ್ ಕಂಟೆಂಟ್ ಅಂತ ಹೇಳ್ತೀವಿ, ಹೈಯೆಸ್ಟ್ ತಗೊಂಡಾಗ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವು ಹಸುವು ನೀಗಿಸಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಗಳಿದಾವೆ, ಅವನ್ನ ತಗೊಂಡಿರೋದ್ರಿಂದ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಯಾವ ರೀತಿಯಲ್ಲಿ ಡಯಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ಎಕ್ಸಾಕ್ಟ್ ಆಗಿ. ಅದರಿಂದ ಯಾವುದೇ ರೀತಿ ಅಷ್ಟು ವೆಯ್ಟ್ ಕಮ್ಮಿ ಆದಟ್ಗೆ ಆಗುತ್ತೆ ಅನ್ನೋದು ಎಲ್ಲೂ ಇಲ್ಲ ನಮ್ಮಲ್ಲಿ ಟೋಟಲಿ. ಬಟ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದು ಸರ್, ಈಗಾಗಲೇ ನಾವು ಹಲವಾರು ಈಗ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರು ಕೂಡ ಅವರು ಏನೋ ಒಂದು ಅವ್ರ ಸಾವು ಕೂಡ ನೀವು ತಗೊಂಡು ನೋಡಿದಾರೆ ಭುಜಂಗ್ ಶೆಟ್ಟಿ ಅವ್ರ ಸಾವು ಮತ್ತೆ ಇವರು ಅಂದ್ರೆ ಎಲ್ಲ ಒಂದ್ ಕಡೆ ಈ ರೀತಿಯ ಅಂದ್ರೆ ಆಹಾರ ಕ್ರಮ ಈಗ ತಾವು ಈಗ ನೈಸರ್ಗಿಕ ಚಿಕಿತ್ಸೆ ಕೊಡ್ತಾರಲ್ಲಿ ನೀವು ಪರಿಣಿತರು, ಮತ್ತೆ ಅದನ್ನೇ ಕೂಡ ಈಗಾಗಲೇ ಭಾರತದಲ್ಲಿ ಮತ್ತು ವಿಶ್ವದಾದ್ಯಂತ ಈ ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ಬಹಳ ಕೇಳ್ಬರ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೃತಕ ಒಂದು ವ್ಯವಸ್ಥೆ ಈ ರೀತಿಯ ಒಂದು ಸಾವಾಗ ದುಡುತ್ತಾ ಅಂತ ಸರ್ ಏನಾಗುತ್ತೆ ಅಂದ್ರೆ ಸಡನ್ ಏನಂದ್ರೆ ಇಂಥದ್ ಮಾಡ್ಬಿಟ್ರೆ ಬೇಗ ಕಮ್ಮಿ ಆಗ್ತಿವಿ ಅನ್ನೋದನ್ನ ಯಾರೋ ಗೈಡ್ ಲೈನ್ಸ್ ಮಾಡ್ಬಿಡ್ತಾರೆ, ಅದನ್ನ ನುರಿತ ತಜ್ಞರ್ ಇರ್ತೀವಿ, ಯಾರೋ ಒಬ್ರು ನುರಿತ ತಜ್ಞರಿಂದ ಹೋದಾಗ ಏನು ಆಗಲ್ಲ ಸರ್ ಜನರಲ್ ಆಗಿ. ಬಟ್ ಒಂದೇ ಸಮಯ ಯಾರೋ ಒಬ್ರು ಇವಾಗ ಏನು ನುರಿತರ್ ಇರಲ್ಲ ಇನ್ನೊಬ್ರು ಇರಲ್ಲ ಅಂತವ್ರಿಂದ ಸಡನ್ ಮೆಡಿಸಿನ್ಸ್ ತಗೊಂಡಾಗ ಈ ತರ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಜನರಲ್ ಆಗಿ. ಈಗ ಏನ್ ಮೆಡಿಸಿನ್ಸ್ ಕೊಡ್ತಾರೆ ಸರ್, ಯಾವ ಇದರಿಂದ ಈ ತರ ಬಾಡಿ ಸಡನ್ ಲಾಸ್ ಆಗೋದು ಮತ್ತು ಅವ್ರ ಹೃದಯ ಈ ತರ ಹೃದಯಾಘಾತ ಕೊಡಕ್ಕಾಗೋದು ಈ ತರದ ಏನ್ ಕಾರಣ ಇರ್ಬೋದು ಸರ್ ಇದಕ್ಕೆ? ಸರ್ ಜನರಲ್ಲಿ ತುಂಬಾ ತರ ಡಯಟ್ಸ್ ಅಂತ ಮಾಡ್ತೀವಿ ಸರ್ ಜನರಲ್ ಆಗಿ. ನಮ್ಮಲ್ಲಿ ಏನಂದ್ರೆ ಫಾಸ್ಟಿಂಗ್ ಅಂತ ಮಾಡ್ತಾರೆ ಸರ್, ಫಾಸ್ಟಿಂಗ್ ಮಾಡ್ತಾರೆ ಜನರಲ್ ಆಗಿ. ಇನ್ನ ಒಂದು ಡಯಟ್ ಗಳು ಚೇಂಜಸ್ ಇರುತ್ತೆ, ಕೀಟೋ ಡಯಟ್, ಪ್ರೋಟೀನ್ ಡಯಟ್ಸ್ ಅಂತ ಈ ತರ ತುಂಬಾ ವೆರೈಟಿ ಡಯಟ್ಸ್. ಈಗ ತಾವ್ ಹೇಳಿದ್ರಲ್ಲ ಕೀಟೋ ಡಯಟ್ ಅಂತ, ಇದ್ರ ಬಗ್ಗೆನೂ ಬಹಳ ಚರ್ಚೆ ನಡೀತಾ ಇದೆ. ಸರ್ ಜನರಲ್ ಆಗಿ ಏನಾಗುತ್ತೆ, ಅದು ಬೆಳಗ್ಗೆನೆ ಇಷ್ಟು ಪ್ರೋಟೀನ್ ಅಂತ ಅಂಶ ಮಾಡ್ಬಿಡ್ತಾರೆ ಜನರಲ್ ಆಗಿ. ಲೈಕ್ ಕೆಲವು ಬೆಳಗ್ಗೆನೆ ನಾನ್ ವೆಜ್ ಪನ್ನೀರು ಇವೆಲ್ಲ ಮಿಕ್ಸ್ ಮಾಡಿ ಪ್ರೋಟೀನ್ ಪದಾರ್ಥನ ಮಾಡಿದ್ರೆ ಅವರು 8-9 ಗಂಟೆಗಳ ಕಾಲ ಏನು ತಗೊಳಲ್ಲ ಜನರಲ್ ಆಗಿ. ಬಟ್ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ನುರಿತ ತಜ್ಞರಾಗಿರೋದ್ರಿಂದ ಡಿವೈಡ್ ಮೀಲ್ಸ್ ಮಾಡಿ ಅವ್ರನ್ನ ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ ಸರ್ ಜನರಲ್ ಆಗಿ. ಬಟ್ ಯಾವತ್ತು ಉಪವಾಸ ಜಾಸ್ತಿ ಮಾಡಬಾರ್ದು ಸರ್ ನಮ್ಮ ಉದ್ದೇಶದಲ್ಲಿ. ಉಪವಾಸ ಜಾಸ್ತಿ ಮಾಡಬಾರ್ದು, ಒಂದೇ ಸಲ ತಿನ್ಬಿಟ್ಟು 8 ಗಂಟೆ ಕಾಲನೋ ಇವಾಗ ಏನಾಗುತ್ತೆ ಸರ್, ಬೆಳಗ್ಗೆ ಹೊತ್ತು ಒಂದು ಬ್ರೇಕ್ಫಾಸ್ಟ್ ಜಾಸ್ತಿ ಮಾಡ್ಬಿಟ್ಟು ರಾತ್ರಿವರೆಗೂ ಊಟ ಮಾಡದಿರೋ ತಪ್ಪು ಅಂತಾನೆ ನಾವ್ ಹೇಳೋದು. ಆದಷ್ಟು ಕಮ್ಮಿ ಮಾಡಿ, ತರಕಾರಿ ಫ್ರೂಟ್ಸ್ ಗಳನ್ನ ಜಾಸ್ತಿ ಮಾಡಿ, ಅವರ್ಲಿ ತಗೊಂತ ಬಂದಾಗ ಈ ತರ ಏನು ಸಮಸ್ಯೆ ಬರಲ್ಲ ಸರ್. ಈಗ ಸ್ಪಂದನ ಅವರ ಕೇಸ್ ಅನ್ನು ನೋಡಿದ್ರೆ ಈಗ ಅವರು ಎಷ್ಟು 16 kg ಇಳಿಸಿದ್ದಾರೆ, ಮತ್ತೆ ನಾವೆಲ್ಲ ಇತ್ತೀಚೆಗೆ ಯೂಟ್ಯೂಬ್ ಗಳಲ್ಲಿ ಅವರು ತಜ್ಞರಲ್ಲ ಮತ್ತೆ ಅವರು ಜಿಮ್ ಎಕ್ಸ್ಪರ್ಟ್ ಅಲ್ಲ, ವ್ಯಾಯಾಮ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ಯೂಟ್ಯೂಬ್ ಗಳಲ್ಲಿ ಮತ್ತೆ ಎಲ್ಲ ಸೋಶಿಯಲ್ ಮೀಡಿಯಲ್ಲಿ ತೂಕ ಲಾಸ್ ಮಾಡ್ಕೋಬೇಕಾ, ಇದಕ್ಕೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳಿ ಸ್ವಯಂ ಘೋಷಿತರು ವಿಡಿಯೋಗಳನ್ನ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ. ಬಹುತೇಕರು ಅದನ್ನ ಪರೀಕ್ಷೆನು ಕೂಡ ಮಾಡದೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋದು ಈಗ ಸ್ಪಂದನ ಅವರ ಒಂದು ಘಟನೆ ಸಾಕ್ಷಿಯಾಗಿದೆ ಸರ್. ಹಾಗಾದ್ರೆ ಈಗ ನಾವು ಒಬ್ಬ ಆರೋಗ್ಯವಂತ ಮನುಷ್ಯ ಸ್ಪಂದನ ಅವರ ರೀತಿಯಲ್ಲಿ ತೂಕ ಲಾಸ್ ಮಾಡ್ಕೋಬೇಕು ಅಂದ್ರೆ ಅಥವಾ ಒಂದು ಸ್ಮಾರ್ಟ್ ಆಗಿ, ಈಗ ಎಲ್ಲರಿಗೂ ಒಂದು ಕಯಾಲಿ ಇದೆ, ನಾನು ಸ್ಮಾರ್ಟ್ ಆಗಿ ಕಾಣ್ಬೇಕು, ನಾನು ಸಣ್ಣ ಕಾಣ್ಬೇಕು ಅಂತ ಹೇಳಿ,
ಇದ್ ಕಾಯಾಲಿ ಅಂತ ಹೇಳ್ಬೇಕಾ ಅಥವಾ ಏನ್ ಸರ್ ಇದು? ಸರ್ ಜನರಲ್ ಆಗಿ ನಾವ್ ಹೇಳೋದಾದ್ರೆ ನೋಡಿ ಸರ್, ಎಲ್ಲಾರ್ಗೂ ಒಂದು ಮನ್ಸಿಂಗೆ ಚೆನ್ನಾಗಿ ಕಾಣ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಒಂದು ಫೇಸ್ ಇಂದ ಹಿಡಿದು ಟೋಟಲಿ ಬಾಡಿ ವರ್ಗೂ ಎಲ್ಲಾರ್ಗು ಚೆನ್ನಾಗಿ ಕಾಣ್ಬೇಕು ಅಂತ ಆಸೆ. ಒಬ್ಬ ಕಪ್ಪಗಿರೋ ಮನುಷ್ಯ ಬೆಳ್ಳಗಾಗ್ಬೇಕು ಅಂತಾನು ಆಸೆ ಪಡ್ತಾನೆ, ದಪ್ಪ ಇರೋನು ಸಣ್ಣ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಎಲ್ಲಾನು ಆಸೆ ಇದ್ದೇ ಇರುತ್ತೆ ಮನುಷ್ಯ ಅಂದ್ಮೇಲೆ. ಬಟ್ ಅದಕ್ಕೆ ಆದಂತ ಕರೆಕ್ಟ್ ಪ್ರೊಸೀಜರ್ಸ್ ನ ಫಾಲೋ ಮಾಡಬೇಕು ಸರ್. ಇವತ್ತು ಯಾರು ಎಷ್ಟೋ ಸಾವಿರಾರು ಜನದ ಇವತ್ತು ಮೀಡಿಯಾಗಳಲ್ಲಿ ನೋಡ್ತಾ ಇದೀವಿ ನಾವು, ಯಾವ್ದೋ ಸುಮ್ನೆ ಸ್ಪಾನ್ಸರ್ಡ್ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಪರ್ಫೆಕ್ಟ್ ಆಗಿ ಯಾರು ಅಂತಾನೆ ಗೊತ್ತಾಗಲ್ಲ. ಎಲ್ಲಾರು ಟ್ರೈನರ್ ಗಳೇ, ಎಲ್ಲಾರು ಡಯಟಿಷಿಯನ್, ಹೂ ಇಸ್ ಸರ್ಟಿಫೈಡ್ ಅನ್ನೋದು ಯಾರು ಇಲ್ಲ ಇಲ್ಲಿ. ಇವಾಗ ಸರ್ಟಿಫೈಡ್ ಇದ್ದಾಗ ನೀವ್ ಏನ್ ಮಾಡಿದ್ರು ಅವರು ಗೈಡ್ ಮಾಡಕ್ಕೆ ಜನ ಇರ್ತಾರೆ ಸರ್ ಇವತ್ತಿಂದಿಂದಲೇ. ಇವಾಗ ಒಂದು ಕಾರ್ಡಿಯಾಲಜಿಸ್ಟ್ ಅಂತ ಏನ್ ಹೇಳ್ತೀವಿ, ಹೃದಯ ರೋಗ ತಜ್ಞರು ಇರ್ತಾರೆ, ಅವರಿಂದ ಸಡನ್ ಮೆಡಿಕೇಶನ್ಸ್ ತಗೊಂಡಾಗ ಒಳ್ಳೆ ಗುಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಸರ್. ಅವರು ನುರಿತರೇ ಅಲ್ಲ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳಿದಾಗ ಹೆಂಗ್ ಮಾಡುತ್ತೆ? ಈಗ ಜನರಲ್ ಆಗಿ ಜಿಮ್ ಅಲ್ಲಿ ನೋಡಿ, ಕಾರ್ಡಿಯೋ ಪಲ್ಮ ಜಿಮ್ ಅಂತಾನು ಹೇಳ್ತೀವಿ, ಕಾರ್ಡಿಯೋ ಜಿಮ್ ಅಂತ ಮಾತಾಡ್ತೀವಿ ನಾವು ಜನರಲ್ ಆಗಿ. ಅದರಲ್ಲಿ ಏನ್ ಕಾರ್ಡಿಯೋ ಜಿಮ್ ಅಲ್ಲಿ ಏನ್ ಯುಟಿಲೈಸ್ ಮಾಡ್ತೀವಿ, ಎಷ್ಟು ಕೆಪಾಸಿಟಿ ಇರುತ್ತೆ? ಈಗ ಒಂದೇ ಕ್ಷಣದಲ್ಲಿ ಒಂದೇ ದಿನದಲ್ಲಿ 10 kg ಕಮ್ಮಿ ಆಗುವಂತದ್ದು ರೈಟ್ಸ್ ಯಾರಿಗೂ ಇಲ್ಲ ಸರ್. ಅವತ್ತಿನ ದಿನಾನೇ ಬೇಗ ತೊಂದರೆ ಅನುಭವಿಸೋದು ಈ ತರದ್ರಲ್ಲಿ. ಜನರಲ್ ಆಗಿ ಸರ್ ಇವಾಗ ಒಂದೇ ದಿನದಲ್ಲಿ ಎಲ್ಲಾ ಕಮ್ಮಿ ಮಾಡಿ ಅಂದ್ರೆ ಆಗೋದಿಲ್ಲ ಯಾರನ್ನು. ನಿಧಾನವಾಗಿ ಏನು ಮುಂಚಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ತಾಳ್ಮೆ ಇದ್ದಾನು ಬಾಳಿಯಾನು ಅಂತ. ಹಲೋ, 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 ಕೇಳಿಸ್ತಾ ಇದೆಯಲ್ಲ? ಶಾರ್ಟ್ ಕಟ್ ರೂಟ್ಸ್ ಅಲ್ಲಿ ಹೋದಾಗ ಈ ತರ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ ಸರ್. ಈಗ ಸರ್ ಒಟ್ಟಾರೆ ನಾವು ನೋಡಿದಾಗ, ಈಗ ಈಗ ನಾವು ಜನರಿಗೆ ಕಾಮನ್ ಆಗಿ ನಾವು ನೋಡೋದಾದ್ರೆ, ಈಗ ಈಗಾಗಲೇ ನಾವು ಹೃದಯ ತಜ್ಞರನ್ನ ಮಾತನಾಡಿಸ್ತೋ, ಡಾಕ್ಟರ್ ರುದ್ರಪ್ಪನವರು ಕೂಡ ಮಾತನಾಡಿಸ್ತೋ. ಈಗ ಇಲ್ಲಿ ಸಹಜವಾಗಿ ತಾವು ತಮ್ಮನ್ನ, ಯಾಕಂದ್ರೆ ನೀವು ನೈಸರ್ಗಿಕ ಚಿಕಿತ್ಸರಾಗಿರೋದ್ರಿಂದ ಜನರಿಗೆ ತಮ್ಮ ಕಿವಿ ಮಾತಿನ ಅಂದ್ರೆ ಹೇಗೆ ಸಹಜವಾಗಿ ತೂಕವನ್ನ ಕಡಿಮೆ ಮಾಡ್ಕೋಬಹುದು, ಯಾವ ಆರೋಗ್ಯ ಶೈಲಿಯನ್ನ ಅನುಸರಿಸ್ಕೊಂಡ್ರೆ ಅವರು ಚೆನ್ನಾಗೇ ಕಾಣಬಹುದು, ಆರೋಗ್ಯವಾಗಿ ಕಾಣಬಹುದು ಸರ್? ಸರ್ ಜನರಲ್ ಆಗಿ ನಾವ್ ಹೇಳ್ಬೇಕು ಅಂತ ಮನ್ಸ್ ಮಾಡಿದ್ರೆ, ಪ್ರತಿ ದಿನ ನೀವು ಒಂದು ತಿಂಗಳಿಗೆ ಟಾರ್ಗೆಟ್ ಇಟ್ಕೊಂಡು ಪ್ರತಿ ತಿಂಗಳಲ್ಲಿ 2 kg-3 kg ಟಾರ್ಗೆಟ್ ಇಟ್ಕೊಂಡು ಹೋದಾಗ ಏನು ಸಮಸ್ಯೆ ಆಗೋದಿಲ್ಲ ಸರ್. ಯಾಕಂದ್ರೆ ನೀವು ಇವತ್ತು ಏನು ಮಾಡ್ತಾ ಇರೋರು ಸಡನ್ ವ್ಯಕ್ತಿ ಇದ್ದಕ್ಕಿದ್ದಂಗೆ ತುಂಬಾ ಎಕ್ಸಸೈಸಸ್ ಮಾಡ್ಬಿಡ್ತಾರೆ ಕೆಲವುದ್ರಲ್ಲಿ. ಯಾಕಂದ್ರೆ ನಮ್ಮ ಅಪ್ಪು ಸಾಹೇಬ್ರದ್ದು ವಿಷಯದಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಎಲ್ಲ ಸಿವಿಯರ್ ಎಕ್ಸಸೈಸಸ್ ಎಷ್ಟು ಮಾಡಬೇಕು ಅನ್ನೋದನ್ನ ನಾವು ಲಿಮಿಟ್ ಮಾಡಬೇಕು. ಈಗ ನಾನು ದಿನಕ್ಕೆ 10 kg ಎತ್ತೋನು 20 kg ಎತ್ತೋದ್ರು ಏನಾಗಲ್ಲ, ಏನು ಇಲ್ದಿರೋ ಸಡನ್ ಆಗಿ 20 kg-40 kg ಮಾಡಬೇಕು ತೂಕ ಅಂದಾಗ ಎಫೆಕ್ಟ್ ಆಗ್ಬಿಡುತ್ತೆ ಸರ್ ಅದನ್ನ. ಅಂದ್ರೆ ಈಗ ಜೀವನ, ಈಗ ಎಲ್ಲವೂ ಹೇಳೋ ಹಾಗೆ ಜೀವನ ಶೈಲಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆಹಾರ ಕ್ರಮ ಸರಿ ಇಲ್ಲ ಅಂತಾರೆ, ತಾವು ಏನ್ ಸಜೆಷನ್ ಮಾಡ್ತೀರಾ ಸರ್ ಜೀವನ ಶೈಲಿ ಮತ್ತು ಆಹಾರ ಕ್ರಮ? ಇವತ್ತಿನ ದಿನದಲ್ಲಿ ಹೇಳ್ಬೇಕು ಅಂದ್ರೆ ಜೀವನ ಶೈಲಿ ಯಾರದ್ರಲ್ಲೂ ಸರಿ ಇಲ್ಲ ಸರ್. ಯಾಕಂದ್ರೆ ನಾವು ತಿಂತಾರ ಫುಡ್ಸ್ ಆಗಿರ್ಬೋದು, ಆಹಾರದ ಗುಣಮಟ್ಟ ಆಗಿರ್ಬೋದು, ಯಾವ್ದು ಸರಿ ಇಲ್ಲ ಇವತ್ತಿನ ದಿನದಲ್ಲಿ. ಒಂದು ಎಲ್ಲಾನು ನಾವು ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದೀವಿ, ಬಟ್ ರಿಯಲ್ ಟ್ರೂತ್ ಯಾರಿಗೂ ಗೊತ್ತಿಲ್ವಲ್ಲ ಸರ್. ಇವತ್ತು ಯಾವ್ತರ ಬೆಳೀತಾ ಇದೀವಿ ಅಂತಾನು ಗೊತ್ತಿಲ್ಲ. ಇವತ್ತು ಒಂದು ಏನೇ ಒಂದು ಕೆಮಿಕಲ್ ಇಲ್ದಂಗೆ ಯಾರು ಬೆಳೆಯಕ್ ಆಗ್ತಾ ಇಲ್ಲ. ಆದ್ರೆ ಆದ್ರೂ ಕ್ವಾಲಿಟಿ ಆಫ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಆಹಾರದ ಗುಣಮಟ್ಟ, ಅದು ಸರಿ ಇದ್ದೇ ಇರೋ ಕಾರಣದಿಂದ ಇವತ್ತಿನ ದಿನ ಸಣ್ಣ ವಯಸ್ಸಲ್ಲಿ ಈ ತರ ತೊಂದರೆಗಳಾಗಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಸರ್ ಕೊನೆಯದಾಗಿ ನಾ ಏನ್ ಕೇಳಕಂದ್ರೆ, ಜನಕ್ಕೆ ಈಗ ವೆಯ್ಟ್ ಲಾಸ್ ಮತ್ತೆ ಇದೆಲ್ಲ ಜೊತೆಗೆ ಅವರಿಗೆ ಒಂದು ಮಂತ್ರ, ಆರೋಗ್ಯ ಮಂತ್ರ, ಸಹಜವಾಗಿ ಬದುಕಬೇಕು ಸುಂದರವಾಗಿ ಬದುಕು ಅಂದ್ರೆ ಒಂದು ಆರೋಗ್ಯ ಮಂತ್ರ ನಿಮ್ಮ ಪ್ರಕಾರ? ಸರ್ ನಮ್ಮ ದೃಷ್ಟಿಯಿಂದ ಹೇಳೋದಾದ್ರೆ, ದಿನನಿತ್ಯ ಕ್ರಮಗಳನ್ನ ಸರಿಯಾದ ಸಮಯದಲ್ಲಿ ಮಾಡೋದ್ರಿಂದ ಏನು ಆಗೋದಿಲ್ಲ ಸರ್. ಒಂದು ಯಾಕಂದ್ರೆ ಇವತ್ತು ಒಂದು ಕುಡಿಯೋ ನೀರಿನ ಅಂಶ ಆಗಿರ್ಬೋದು, ಎಷ್ಟು ಕುಡಿತಾ ಇದೀವಿ. ಇವಾಗ ಪ್ರತಿದಿನ 2 liter ಬೇಕಾ 3 liter ಬೇಕಾ ಅನ್ನೋದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಬಾಡಿ ಮೇಲೆ ಅಷ್ಟನ್ನೇ ತಗೊಬೇಕಾಗತ್ತೆ. ಅದನ್ನ ನಾವು ಒಂದೇ ಸಲ ತಗೊಂಬಿಟ್ಟು ಬೆಳಗ್ಗೆ 2 liter ಕುಡದೆ ರಾತ್ರಿ 2 liter ಕುಡದೆ ಅನ್ನೋದಲ್ಲ. ಅದನ್ನ ಅವರ್ಲಿ ವಯಸ್ಸಲ್ಲಿ 200 ml ಈ ತರ ತಗೊಂತಾ ಹೋದಾಗೆಲ್ಲ ಬಾಡಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡುತ್ತೆ. ಆಮೇಲೆ ಊಟದ ಕ್ರಮನು ಅಷ್ಟೇನೆ, ಎಷ್ಟಕ್ಕೆ ಲಿಮಿಟ್ ಆಗ್ಬೇಕು ಅವರ್ಲಿ ಬೇಸಸ್ ಅಲ್ಲಿ. ಈಗ ಬೆಳಗ್ಗೆ ತಿಂಡಿ ಮಾಡಿದ್ರಿ, ನಂತರ 1-2 hours ಗ್ಯಾಪ್ ಕೊಟ್ಟು ಸ್ವಲ್ಪ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೊಂಡ್ರಿ, ಈ ತರ ಕ್ಯಾಲೋರಿ ಕಟ್ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಬಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್. ಮತ್ತೆ ಸರ್ ಈಗ MRR ಹಾಸ್ಪಿಟಲ್ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಆರೋಗ್ಯ ಕೇಂದ್ರವಾಗಿದೆ, ನೈಸರ್ಗಿಕ ಚಿಕಿತ್ಸಾ ಕೇಂದ್ರವಾಗಿದೆ. ಈ ಒಂದು ಚಿಕಿತ್ಸಾ ಕೇಂದ್ರಕ್ಕೆ ಯಾರಾದ್ರೂ ಭೇಟಿ ಕೊಟ್ರೆ
ಅಂದ್ರೆ ಇದು ತುಂಬಾ ಜನರಿಗೆ ಸುಲಭವಾಗಿ ಕೈಗೆಟುಕುವ ಹಾಗೆ ಇದೆ ಕೂಡ ನಿಮ್ಮ ಆಸ್ಪತ್ರೆ, ಮತ್ತು ಅಲ್ಲಿ ಬಹಳ ಸರಳವಾಗಿ ನೈಸರ್ಗಿಕವಾಗಿ ತೂಕ ಇಳಿಸ್ತೀರಿ ಅನ್ನೋ ಬಗ್ಗೆ ಜನಜನಿತವಾಗಿದೆ. ಈ ಬಗ್ಗೆ ತಮ್ಮ ಬಳಿಗೆ ಯಾರು ಬರಬಹುದು, ಬಂದ್ರೆ ಅವ್ರಿಗೆ ಏನ್ ಸೌಲಭ್ಯ ಸಿಗುತ್ತೆ ಸರ್? ಸರ್, ನಮ್ಮಲ್ಲಿ ಎಲ್ಲಾ ತರ ಸೌಲಭ್ಯ ಇದೆ ಸರ್. ಒಬ್ರು ಬಡವರಿಂದ ಸಾಹುಕಾರರ್ಗು ಎಲ್ಲಾ ತರನು ಚಿಕಿತ್ಸೆಗಳು ನಮ್ಮಲ್ಲಿ ಇದೆ ಟೋಟಲಿ. ಈಗ ಒಂದು ದಿನಕ್ಕೆ ಏನ್ ಮಾಡ್ಬೇಕು ಅನ್ನೋದು, ಇವಾಗ ಒಂದು ಏನಂತ ಇದ್ರು ಅಂದ್ರೆ ನೈಸರ್ಗಿಕ ಚಿಕಿತ್ಸೆ ಅನ್ನೋದು ಬಡವರ್ಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಮ್ ಸಂಸ್ಥೆಯಲ್ಲಿ ಬಡವರಿಗೆ ಅಂತಾನೆ ಆ ಸಂಸ್ಥೆನ ಕ್ರಿಯೇಟ್ ಮಾಡಿದೀವಿ ನಾವು. ಇವತ್ತು ಒಂದು ಸಣ್ಣ ವ್ಯಕ್ತಿಗೂ ಎಟ್ಕೋ ಬೆಳೆಯಲ್ಲಿ ಮಾಡಿದೀವಿ ಟೋಟಲ್ ಆಗಿ. ಜೊತೆಗೆ ಇನ್ನೂ ಒಂದು ಮುಂದಿನ ಏನಂದ್ರೆ, ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಎಲ್ಲಾ ನೈಸರ್ಗಿಕ ಚಿಕಿತ್ಸೆ ಮೂಲಕ ಯಾವುದೇ ರೀತಿ ಮೆಡಿಸಿನ್ಸ್ ಕೊಡೋದಿಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಮೇಜರ್ ಆಗಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತ ಏನ್ ಹೇಳ್ತೀವಿ, ಬಾಡಿ ಹೊರಗಡೆ ಮಾತ್ರ ನಾವು ಟ್ರೀಟ್ ಮಾಡ್ತಾ ಇದೀವಿ. ಒಳಗಡೆಗೆ ಯಾವುದೇ ಮೆಡಿಸಿನ್ಸ್ ಆಗ್ಲಿ ಏನು ಇಲ್ಲ. ಆಹಾರನೇ ಒಂದು ಮೆಡಿಸನ್ ನಮ್ದ್ರಲ್ಲಿ. ಒಂದು ಸಿರಿಧಾನ್ಯದ ಬಳಕೆ ಆಗಿರ್ಬೋದು, ಜೊತೆಗೆ ಫ್ರೂಟ್ಸ್, ವೆಜಿಟೇಬಲ್ಸ್, ಇದ್ರಲ್ಲಿ ಸಲಾಡ್ಸ್ ಎಲ್ಲಾನು ಕೊಡೋದ್ರಿಂದ ಅವ್ರಿಗೆ ಆಟೋಮೆಟಿಕ್ ಆಗಿ ದಿನಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಅರ್ಧ ಕೆಜಿ ಅಷ್ಟು ಕಮ್ಮಿ ಆಗಷ್ಟು ನಾವು ಪ್ಲಾನ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಬಹಳ ಅಂದ್ರೆ ಯಾರು ಬೇಕಾದ್ರೂ ತಮ್ಮ ಆಸ್ಪತ್ರೆ ಬರ್ಬೋದು, ಆರೋಗ್ಯವನ್ನು ಕಾಪಾಡ್ಕೋಬಹುದು, ಚೆನ್ನಾಗಿ ಕಾಣಬಹುದು, ತೂಕ ಇಳಿಸ್ಕೋಬಹುದು. ಅಂದ್ರೆ ಒಂದು ಟೋಟಲ್ ಪ್ಯಾಕೇಜ್ ಕೊಡ್ತಾ ಇರ ತಮ್ಮ ಆಸ್ಪತ್ರೆ? ಎಲ್ಲ ಟೋಟಲ್ ಪ್ಯಾಕೇಜ್ ಸರ್. ಒಬೆಸಿಟಿ ಅಂತಾನೆ ಅಲ್ಲ, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಪೇನ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಲ್ಲದಕ್ಕೂ ನಮ್ಮಲ್ಲಿ ಪರಿಹಾರ ಇದೆ ಸರ್. ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಹೇಗೆ ಸಂಪರ್ಕ ಮಾಡ್ಬೇಕು ಸರ್? ಸರ್, ನಮ್ಮ ರಿಸೆಪ್ಷನ್ ನಂಬರ್ 1984522323 ನಂಬರ್ಗೆ ಕಾಲ್ ಮಾಡಿದ್ರೆ ಅವರು ನಿಮ್ಗೆಲ್ಲ ಗೈಡ್ಲೈನ್ಸ್ ತಿಳಿಸ್ಕೊಡ್ತಾರೆ. ಇನ್ನೊಂದ್ಸಲ ತಮ್ಮ ನಂಬರ್ ಹೇಳಕ್ಕಾಗುತ್ತಾ ಸರ್? 9845223223. ಎಸ್ ಎಸ್, ಥ್ಯಾಂಕ್ ಯು ಸರ್. ಸಿಯಾನ್ ಚಾನ್ ಜೊತೆ ಮಾತನಾಡೋಕೆ ಧನ್ಯವಾದಗಳು ಸರ್. ಜನರ ಆರೋಗ್ಯಕ್ಕೆ ನಿಮ್ಮ ಕೊಡುಗೆ ಇರಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.